ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ ಮಾಟಗಾರನೇ? ಯಾರು ಯಾರದು, ಯಾರು ನನ್ನ ಏಕಾಗ್ರತೆನ ಭಂಗಗೊಳಿಸ್ತಾ ಇರೋದು? ನಾನೇ ಕಣೋ ಮೂರ್ಖ, ನಿನ್ನ ಎದುರಾಳಿ ಮಹಾಮಾಯೆ. ಮಾರಿಗುಡಿ, 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 ಎಲ್ಲಿ ಹಾಳಾಗೋದ್ಯಾ? ಅನೇಕ ಮಾಯಾ ವಿದ್ಯೆ ಬಲ್ಲ ನೀನೆ, ನನಗೇನು ಮಾಡೋಕ್ಕಾಗಲ್ಲ. ಇನ್ನು ಯಾರ್ದೋ ದೇಹದಲ್ಲಿ ಸೇರ್ಕೊಂಡಿರೋ ಆ ಪ್ರೇತಾತ್ಮ ನನ್ನನ್ನೇನು ಮಾಡಕ್ ಸಾಧ್ಯ? ಅವನನ್ನು ಕೊಂದ್ಬಿಟ್ಟಿಯ ನೀನು? ಈಗಲೇ ಸಂಹಾರ ಮಾಡಿಬಿಟ್ರೆ ಪುರಾಣ ಮುಂದುವರಿಯೋದಿಲ್ಲ, ಇನ್ನೂ ನಾಟಕ ಬಾಕಿ ಇದೆ. ಅದಕ್ಕೆ ಅವನನ್ನ ನಿದ್ರಾವಸ್ಥೆ ಕಳಿಸಿದ್ನಿ. ಅವನನ್ನೇ ಮೋಡಿ ಮಾಡಿ ಬಂದಿದ್ಯಾ ಅಂದ್ರೆ ನೀ ನಮ್ಮನವರೇ ಹೌದು. ಆದ್ರೆ ನೀನು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ನೀನಮ್ಮನವ್ರೆ, ನೀನು ನನ್ನ ಮಾಯನ ತುಂಡರಿಸಿರ್ಬೋದು, ಆದ್ರೆ ನಾನು ಶ್ರೀಚಕ್ರನ ಪಡೆಯೋದು ನಿನ್ನಿಂದ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ದುಷ್ಟೆಲ್ಲ ಅನ್ಕೊಳ್ಳೋದೇ ಹಾಗೆ, ನೀವು ಪ್ರಯತ್ನ ಪಡ್ತಾನೆ ಇರಿ, ನಾನು ಭಂಗ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ಈಗ ನನ್ನ ಶಕ್ತಿಗಳಿಂದ ತಪ್ಪಿಸ್ಕೊಂಡು ನೋಡೋಣ.